ನಮಸ್ಕಾರ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯ ಅಂಶಗಳು. ಉದ್ಯಾನವನ ಪರಿಶೀಲಿಸಿದ ಶಾಸಕ ಸವದಿ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಉದ್ಯಾನವನವಾಗಿ ಮಹತ್ವ ಪಡೆದುಕೊಂಡಿರುವ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಟ್ರೀ ಪಾರ್ಕ್ ಕಾಮಗಾರಿಯು ವೇಗವಾಗಿ ನಡೀತಾ ಇದ್ದು, ಗುರುಬಾರ ತೆರದಾಳ ಶಾಸಕ ಸಿದ್ದು ಸವದಿ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ರು. 2 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಡೀತಾ ಇರುವ ಕಾಮಗಾರಿಗೆ ಈಗಾಗಲೇ ಮೊದಲ ಹಂತವಾಗಿ 25 ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿ ನಡೆದಿದೆ. ಇದೀಗ 24 ಲಕ್ಷ ರೂಪಾಯಿ ಹಣ ಬಿಡುಗಡೆಗೊಂಡಿದ್ದು, ಮಕ್ಕಳಿಗೆ ಪ್ರತ್ಯೇಕ ಉದ್ಯಾನವನ, ಸಿಮೆಂಟ್ ಮೂರ್ತಿಗಳು, ಫ್ಲವರ್ ಬಾಕ್ಸ್ ಸೇರಿದಂತೆ ಮತ್ತಷ್ಟು ಸಸಿಗಳನ್ನು ನೆಟ್ಟು ಮಾದರಿ ಉದ್ಯಾನವನಕ್ಕೆ ಅಧಿಕಾರಿಗಳು ಪರಿಶ್ರಮ ಮಾಡ್ತಿದ್ದಾರೆ ಅಂತ ಸವದಿಯವರು ತಿಳಿಸಿದ್ರು. ಕೆರೆ ನಿರ್ಮಾಣಕ್ಕೆ ಅಂತ ತಾಲೂಕು ಪಂಚಾಯಿತಿಯಿಂದ ವಿಶೇಷ ಅನುದಾನದೊಂದಿಗೆ 2 ಎಕರೆಯಷ್ಟು ಜಾಗೆಯಲ್ಲಿ ವಿಶಾಲವಾದ ಕೆರೆ ನಿರ್ಮಾಣವಾಗಲಿದ್ದು, ವಾಯು ವಿಹಾರಿಗಳಿಗೆ ವಿಶ್ರಾಂತಿಗಂತ ಕುರ್ಚಿ ಸೇರಿದಂತೆ ಇತರೆ ಸೌಲಭ್ಯಗಳೊಂದಿಗೆ ಉದ್ಯಾನವನ ಶೀಘ್ರವಾಗಿ ಸಾರ್ವಜನಿಕರಿಗೆ ಮುಕ್ತವಾಗಲಿದೆ ಎಂದರು. ವಲಯ ಅರಣ್ಯಾಧಿಕಾರಿ ವಿಜಯಕುಮಾರ್ ಕಾಳಪ್ಪನವರು, ವಾಸಿಂ ರಾಜ ತೆನಗಿ, ಮಲ್ಲಿಕಾರ್ಜುನ್ ನಾವಿ, ಮಹಾವೀರ್ ಆಲ್ಗೂರ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್.